Audio Jungle. Audio Jungle. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಟಾಪಿಕ್ ಅಲ್ಲಿ ಏನಂದ್ರೆ, ಯಾರಾದ್ರೂ ನಿಮ್ಮನ್ನ ಆಕ್ರಮಣ ಮಾಡುವ ಕನಸು ಮತ್ತು ನೀವು ಅವರ ವಿರುದ್ಧ ಪುನಃ ಹೋರಾಡುವ ಕನಸು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ, ಯಾರಾದರೂ ನಿಮ್ಮನ್ನ ಆಕ್ರಮಣ ಮಾಡುವ ಕನಸು ಮತ್ತು ನೀವು ಮತ್ತೆ ಹೋರಾಡುವ ಕನಸು ಅಂದ್ರೆ ಇದು ಧನಾತ್ಮಕವಾದ ಸಂಕೇತ. ಅಂದ್ರೆ ಇದರರ್ಥ ಶೀಘ್ರದಲ್ಲೇ ನೀವು ಹೋರಾಡಲು ಮತ್ತು ಸರಿಯಾದುದನ್ನ ಮಾಡಲು ಧೈರ್ಯವನ್ನ ತೋರುತ್ತೀರಾ ಅಂತ ಅರ್ಥ. ಕನಸು ಇತರರಿಂದ ಮೋಸ ಹೋಗದಂತೆ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ಇನ್ನು ಆಕ್ರಮಣಕ್ಕೆ ಒಳಗಾಗುವ ಕನಸು ಮತ್ತು ನೀವು ಹೋರಾಡುವ ಕನಸು ಅಂದ್ರೆ ನೀವೇನಾದರೂ ಚೇತರಿಸಿಕೊಳ್ಳುವ ಅಥವಾ ಸಂತೋಷದ ಅವಧಿ ಅಥವಾ ಸಕಾರಾತ್ಮಕ ದೃಷ್ಟಿಕೋನದಿಂದ ಎಚ್ಚರಗೊಳ್ಳುವಿರಿ. ಅಂದ್ರೆ ನೀವು ಸರಿಯಾಗಿ ಅರ್ಹವಾದುದನ್ನ ಪಡೆಯಲು ಮತ್ತು ಅವುಗಳನ್ನು ಪಡೆದುಕೊಳ್ಳುವ ಸಮಯ ಅಂತ ಅರ್ಥ. ಇನ್ನು ಜನರು ಮತ್ತು ಬಗ್ಗೆ ನೀವು ಭಯಪಡುವುದನ್ನ ನಿಲ್ಲಿಸಬೇಕು ಅಂತ ಅರ್ಥ. ಇನ್ನು ನೀವು ಆಕ್ರಮಣಕ್ಕೆ ಒಳಗಾಗುವ ಕನಸು ಮತ್ತು ನಂತರ ನೀವು ಭಯಗೊಂಡ್ರೆ ಅಥವಾ ಅಳ್ತಾ ಇದ್ರೆ ಇದರರ್ಥ ಇದು ಕೆಟ್ಟ ಕನಸು ಅಂತ ಹೇಳ್ಬೋದು. ಅಂದ್ರೆ ನೀವು ದೈಹಿಕವಾಗಿ ದುರ್ಬಲವಾಗುತ್ತೀರಾ ಅಂತ ಅರ್ಥ, ಮತ್ತು ನೀವು ಅದನ್ನ ಏಕಾಂಗಿಯಾಗಿ ಎದುರಿಸಬೇಕಾಗಬಹುದು. ಇನ್ನು ಮುಂದಿನ ದಿನಗಳಲ್ಲಿ ನೀವು ಯಾವಾಗ್ಲೂ ಹೋರಾಟಕ್ಕೆ ಸಿದ್ಧರಾಗಿರ್ಬೇಕು ಅಂತ ಅರ್ಥ. ಇನ್ನು ನೀವು ವಿಚಿತ್ರ ಮತ್ತು ಏಕಾಂಗಿ ಸ್ಥಳಗಳನ್ನ ಕೂಡ ತಪ್ಪಿಸಬೇಕು. ಅಂದ್ರೆ ನಿಮ್ಗೇನಾದ್ರೂ ಆಕ್ರಮಣ ನಡೀಬಹುದು ಎಂಬ ಎಚ್ಚರಿಕೆ ಸಂಕೇತ ಕೂಡ ಇದಾಗಿರ್ಬೋದು.